ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಸಾಲ ಮನೆ ಕನ್ನಡ ವ್ಲಾಗ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾವು ಪಾಂಪ್ಲೆಟ್ ಫಿಶ್ ಫ್ರೈನ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡೋಣ. ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ, ತುಂಬ ಈಸಿ ಕೂಡ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ಫಿಶನ್ನ ಫ್ರೈ ಮಾಡೋಣ, ಮೇಲ್ಗಡೆ ಅಕ್ಕಿ ಹಿಟ್ಟು ಕೋಟ್ ಮಾಡಿ. ಸೊ ಬನ್ನಿ, ತಡ ಮಾಡಿದೆ ವೀಡಿಯೋ ಶುರು ಮಾಡೋಣ. ನಾನಿಲ್ಲಿ ಪಾಂಪ್ಲೆಟ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮಧ್ಯೆ ಮೇಲೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಫಿಶು ಬಂದು ಮಧ್ಯದಲ್ಲಿ ಮಾತ್ರ ಮುಳ್ಳಿರುತ್ತೆ, ಬೇರೆ ಎಲ್ಲೂ ಮುಳ್ಳಿರಲ್ಲ. ಸೊ ಹಂಗಾಗಿ ಮೇಲ್ಗಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ. ಅದಾದಮೇಲೆ ಹಚ್ಚ ಕರದ ಪುಡಿ, ಸ್ವಲ್ಪ ಹಳದಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಕಾಳು ಮೆಣಸಿನ ಪೌಡ್ರು ಅಂದರೆ ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಲೈಮನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ, ನಿಂಬೆ ಹಣ್ಣಿನ ರಸನ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಈ ಮೀನಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಮಧ್ಯದಲ್ಲಿ ಮಾತ್ರ ಮುಳ್ಳಿರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ತಿನ್ನುವಾಗ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬ ಈಸಿ ಆಗುತ್ತೆ ಇದು. ನೆಕ್ಸ್ಟು ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಬೇಕಂದರೂ ಹಾಕ್ಕೊಳ್ಬೋದು, ಕೊಕೊನೆಟ್ ಆಯಿಲ್ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟು ಇದನ್ನೆಲ್ಲ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೀಟಾಗಿ ನಾನು ಫಿಶ್ಗೆ ಕೋಟ್ ಮಾಡ್ಕೊತಿದ್ದೀನಿ, ಮಸಾಲ ಎಲ್ಲ ಕೋಟಿಂಗ್ ಆಗಿದೆ. ಈ ಮಧ್ಯದಲ್ಲಿ ನಾನು ಮೇಲ್ಗಡೆ ಮೀನಿನ ಮೇಲ್ಗಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಒಳಗಡೆ ಎಲ್ಲ ಮಸಾಲ ಕೋಟಾಗಿದೆ. ನೆಕ್ಸ್ಟು ನಾನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಕಡೆ ಆಯಿಲ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಇಟ್ಟು ಏನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಫಿಶನ್ನು ಮೇಲ್ಗಡೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಕ್ಕಿ ಇಟ್ಟು ಮತ್ತು ನಾನು ಮೆಣಸಿನ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ನಲ್ವ, ಆ ಕೋಟನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಬಿಸಿ ಮಾಡ್ಕೊಂಡಿರೋವಂಥ ಎಣ್ಣೆಗೆ ಒಂದೊಂದೇ ಫಿಶ್ನ ಈ ಥರ ಮೇಲ್ಗಡೆ ಕೋಟ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳೋಣ. ಇವಾಗ ನಾನು ಇದೇ ಥರ ಎಲ್ಲ ಫಿಶ್ಗಳನ್ನೂ ಅಕ್ಕಿ ಹಿಟ್ಟಿಲ್ಲದೆ ಕೋಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಅಕ್ಕಿ ಹಿಟ್ಟಲ್ಲಿ ಕೋಟ್ ಮಾಡಿ ಹಾಕೋದ್ರಿಂದ ಫಿಶ್ಶು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವನ್ ನಾವು ರವೆ ಕೂಡ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ರವೆ ಫಿಶ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು ಬೇಕಂದ್ರೆ ಹೋಗ್ಬಿಟ್ಟು. ನೆಕ್ಸ್ಟು ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಕರಿ ಲೀವ್ಸ್ನ. ಸ್ವಲ್ಪ ಎಣ್ಣೆ ಕರಿ ಲೀವ್ಸಲ್ಲಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಫಿಶು ಅಂತ ಹೇಳ್ಬಿಟ್ಟು ಟೇಸ್ಟು. ಕರಿಬೇವಿನ ಸೊಪ್ಪಿಂದು ಒಂದು ಫ್ಲೇವರ್ ಬರುತ್ತೆ ಅಂತೇಳಿ ಎಣ್ಣೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದೊಂದೇ ಕಡೆ ನಾವು ಫಿಶನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ಇಲ್ಲ 6-7 ಮಿನಿಟ್ಸ್ವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಎರಡು ಕಡೆ ಫಿಶ್ನ ಫ್ರೈ ಮಾಡ್ಕೊಳ್ಬೋದು. ನೋಡ್ಬೋದು ಇವಾಗ ಯಾವ ಥರ ನೀಟಾಗಿ ಚೆನ್ನಾಗಿ ಫಿಶ್ ಬಂದಿದೆ ಅಂತೇಳ್ಬಿಟ್ಟು. ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಸೊ ಅದರಿಂದ ತುಂಬ ಚೆನ್ನಾಗಿರುತ್ತೆ ಫಿಶ್ಶು. ಹೋಟೆಲ್ ಸ್ಟೈಲಲ್ಲೇ ಕಾಣಿಸ್ತಾ ಇದೆ ಸ್ವಲ್ಪ ನೋಡೋದಕ್ಕೆ, ನೋಡ್ಬೋದು ನೀವು ಕೂಡ. ಈ ಫಿಶು ಆಲ್ಮೋಸ್ಟ್ ಆಗಿದೆ, ನಾವಿದನ್ನು ಸರ್ವ್ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಸ್ವಲ್ಪ ಆನಿಯನ್ ರಿಂಗ್ಸು ಮತ್ತು ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಕರಿಬೇವಿನ ಎಲೆಗಳನ್ನ ಹಾಕ್ಬಿಟ್ಟು ಫಿಶ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಫಿಶ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಅಷ್ಟೇ, ನಿಮ್ಮ ಮನೆ ಹತ್ರ ಏನಾದರೂ ಪಾಂಪ್ರೆಟ್ ಬಂದರೆ ಸಿಕ್ಕಿದ್ರೆ ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈ ಮೀನಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಅದೇ ಒಂದು ಅಡ್ವಾಂಟೇಜು. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಂತ ಹೇಳಿ ನಾನು ಅಂದ್ಕೊಳ್ತೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಮಸಾಲ ಮನೆ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸರಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮಸಾಲ.